ಎಲ್ಲರಿಗೂ ನಮಸ್ಕಾರ. ಅಭ್ಯಾಸ ಪುಸ್ತಕದ ವಸತಿ ಥೀಮ್ನಲ್ಲಿ ನೀಡಲಾಗಿರುವ ಕೆಲವು ಪ್ರಶ್ನೆಗಳನ್ನು ಹೇಗೆ ಉತ್ತರಿಸುವುದು, ಉತ್ತರಿಸುವಾಗ ಗಮನಹರಿಸಬೇಕಾದ ಅಂಶಗಳು ಯಾವುವು ಮತ್ತು ಈ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳಲ್ಲಿ ಯಾವ ಕೌಶಲ್ಯಗಳನ್ನು ವೃದ್ಧಿಸಬೇಕು ಎಂದು ಚರ್ಚಿಸೋಣ. ಈ ಥೀಮ್ 5ನೇ ತರಗತಿಯಲ್ಲಿರುವ ವಸತಿ ಅಧ್ಯಾಯವನ್ನು ಒಳಗೊಂಡಿರುತ್ತದೆ. ಈ ಥೀಮ್ಗೆ ಮ್ಯಾಪ್ ಮಾಡಲಾಗುವ 3ನೇ ತರಗತಿಯ ಕಲಿಕಾ ಫಲಗಳನ್ನು ಇಲ್ಲಿ ನೋಡಬಹುದಾಗಿದೆ. ಹಾಗೆಯೇ ಈ ಥೀಮ್ಗೆ ಮ್ಯಾಪ್ ಮಾಡಲಾಗುವ 4ನೇ ಮತ್ತು 5ನೇ ತರಗತಿಯ ಕಲಿಕಾ ಫಲಗಳನ್ನು ಇಲ್ಲಿ ನೋಡಬಹುದಾಗಿದೆ. ಅಭ್ಯಾಸ ಪುಸ್ತಕದ ವಸತಿ ಥೀಮ್ನಲ್ಲಿ ಕೇಳಲಾಗಿರುವ 5ನೇ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಹೀಗಿದೆ. ಕೆಳಗೆ ನೀಡಿರುವ ಪಟ್ಟಿಯನ್ನು ಗಮನಿಸಿ ಪ್ರಶ್ನೆಗೆ ಉತ್ತರಿಸಿ. ಪಟ್ಟಿಯಲ್ಲಿ ದನ, ಮೀನುಗಳು, ಕುದುರೆ, ಮೊಲ, ತಿಮಿಂಗಲ, ನಕ್ಷತ್ರ ಮೀನು, ಮರಕುಟುಕ, ಬಾತುಕೋಳಿ, ಜಿಂಕೆ, ಹಂಸಗಳನ್ನು ನೀಡಲಾಗಿದೆ. ಈ ಪಟ್ಟಿಯಲ್ಲಿರುವ ಎಷ್ಟು ಪ್ರಾಣಿಗಳು ಇಲ್ಲಿ ವಾಸಿಸುತ್ತವೆ? ಇಲ್ಲಿ ಅಂದರೆ ಚಿತ್ರದಲ್ಲಿನ ಆವಾಸ. ಆಯ್ಕೆಗಳು ಹೀಗಿವೆ. ಆಯ್ಕೆ ಎ 0, ಆಯ್ಕೆ ಬಿ 1, ಆಯ್ಕೆ ಸಿ 2, ಆಯ್ಕೆ ಡಿ 3. ಸರಿಯಾದ ಉತ್ತರ ಆಯ್ಕೆ ಡಿ 3. ಏಕೆಂದರೆ ಇಲ್ಲಿ ಕೊಳದ ಚಿತ್ರವನ್ನು ತೋರಿಸಲಾಗಿದೆ. ಪಟ್ಟಿಯಲ್ಲಿ ನೀಡಲಾದ ಪ್ರಾಣಿಗಳಲ್ಲಿ ಮೀನುಗಳು, ಬಾತುಕೋಳಿ ಮತ್ತು ಹಂಸಗಳು ವಾಸಿಸಬಹುದು. ಈ ರೀತಿಯ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದು ಎಂದು ಈಗ ನೋಡೋಣ. ಒಂದು ಪ್ರಶ್ನೆಯನ್ನು ಉತ್ತರಿಸಲು ಮೊದಲಿಗೆ ಆ ಪ್ರಶ್ನೆ ಏನನ್ನು ಪರೀಕ್ಷಿಸುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಈ ಪ್ರಶ್ನೆಯ ಉದ್ದೇಶ ಪ್ರಾಣಿಗಳ ಆವಾಸಗಳ ಕುರಿತು ವಿದ್ಯಾರ್ಥಿಗಳ ಜ್ಞಾನವನ್ನು ಪರೀಕ್ಷಿಸುವುದು. ಹಾಗಾಗಿ ಈ ಪ್ರಶ್ನೆ ಪ್ರಾಣಿಗಳ ಆವಾಸಗಳು ಎಂಬ ಪರಿಕಲ್ಪನೆಯನ್ನು ಒಳಗೊಂಡಿದೆ. ಈ ಪ್ರಶ್ನೆಯನ್ನು ಉತ್ತರಿಸಲು ವಿದ್ಯಾರ್ಥಿಗಳು ಕೊಳದಲ್ಲಿ ವಾಸಿಸಬಹುದಾದ ಪ್ರಾಣಿಗಳನ್ನು ಗುರುತಿಸಬೇಕಾಗಿದೆ. ಹಾಗಾಗಿ ಈ ಪ್ರಶ್ನೆಯನ್ನು ಕೇಳುವ ಮೂಲಕ ವಿದ್ಯಾರ್ಥಿಗಳ ವೀಕ್ಷಣೆ ಮತ್ತು ಗುರುತಿಸುವಿಕೆಯ ಕೌಶಲ್ಯಗಳನ್ನು ಪರೀಕ್ಷಿಸಲಾಗುತ್ತದೆ. ಹಾಗಿದ್ದರೆ ಈ ಪ್ರಶ್ನೆಯನ್ನು ಉತ್ತರಿಸಲು ವಿದ್ಯಾರ್ಥಿಗಳು ಪಾಲಿಸಬೇಕಾದ ಹಂತಗಳನ್ನು ನೋಡೋಣ. ಮೊದಲಿಗೆ ವಿದ್ಯಾರ್ಥಿಗಳು ಕೊಟ್ಟಿರುವ ಆವಾಸಗಳನ್ನು ಗುರುತಿಸಬೇಕು. ನಂತರ ಪ್ರಾಣಿಗಳ ಪಟ್ಟಿಯನ್ನು ಗಮನಿಸಿ ಅವುಗಳ ಆವಾಸಗಳನ್ನು ಗುರುತಿಸಬೇಕು. ಈಗ ಕೊಳದಲ್ಲಿ ವಾಸಿಸುವ ಪ್ರಾಣಿಗಳನ್ನು ಗುರುತಿಸಬೇಕು. ನಂತರ ಎಣಿಸಬೇಕು. ಬಂದ ಉತ್ತರವನ್ನು ನೀಡಲಾದ ಆಯ್ಕೆಗಳಿಂದ ಆರಿಸಿ ಅದಕ್ಕೆ ವೃತ್ತ ಹಾಕಬೇಕು. ಈಗ ಈ ರೀತಿಯ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದೆಂದು ನೋಡೋಣ. ವಿದ್ಯಾರ್ಥಿಗಳಿಗೆ ನೀಡಿರುವ ಪ್ರಾಣಿಗಳನ್ನು ಒಂದೊಂದಾಗಿ ಗಮನಿಸಿ ಅವುಗಳ ಆವಾಸವನ್ನು ನೆನಪಿಸಿಕೊಳ್ಳಲು ಮಾರ್ಗದರ್ಶನ ನೀಡಬೇಕಾಗುತ್ತದೆ. ನಂತರ ತೋರಿಸಲಾದ ಆವಾಸದಲ್ಲಿ ವಾಸಿಸಬಹುದಾದ ಪ್ರಾಣಿಗಳನ್ನು ಗುರುತಿಸಿ ಗುಂಪು ಮಾಡಲು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಬೇಕು. ಈಗ ತೋರಿಸಲಾದ ಆವಾಸದಲ್ಲಿ ವಾಸಿಸಬಹುದಾದ ಪ್ರಾಣಿಗಳ ಸಂಖ್ಯೆಯನ್ನು ಎಣಿಸಿ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಆಯ್ಕೆಯನ್ನು ಆರಿಸಲು ಸೂಚಿಸಿ. ಈ ರೀತಿಯ ಹೆಚ್ಚಿನ ಪ್ರಶ್ನೆಗಳನ್ನು ಉತ್ತರಿಸಲು ಆವಾಸಗಳ ಹೆಚ್ಚಿನ ಉದಾಹರಣೆಗಳನ್ನು ನೀಡಿ ಆ ಆವಾಸದಲ್ಲಿ ವಾಸಿಸಬಹುದಾದ ಪ್ರಾಣಿಗಳ ಪಟ್ಟಿಯನ್ನು ತಯಾರಿಸಲು ಪ್ರೋತ್ಸಾಹಿಸಿ. ವಿದ್ಯಾರ್ಥಿಗಳನ್ನು ಗುಂಪುಗಳಾಗಿ ವಿಂಗಡಿಸಿ ಈ ರೀತಿಯ ಪ್ರಶ್ನೆಗಳನ್ನು ಪರಿಹರಿಸಲು ಪ್ರೋತ್ಸಾಹಿಸುವುದರಿಂದ ಸಹವರ್ತಿ ಕಲಿಕೆಗೆ ನೆರವಾಗುತ್ತದೆ. ಈಗ ಇದೇ ಥೀಮ್ನ 11ನೇ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಹೀಗಿದೆ. ರೇಣುವಿನ ನೆರೆಮನೆಯವರು ಅವರ ಅಜ್ಜನ ಕಾಲದಲ್ಲಿ ನಿರ್ಮಿಸಿದ್ದ ತಮ್ಮ ಮನೆಯನ್ನು ಮರು ನಿರ್ಮಾಣ ಮಾಡುತ್ತಾರೆ. ಮನೆಯನ್ನು ಮರುವಿನ್ಯಾಸಗೊಳಿಸಲು ಸಿವಿಲ್ ಇಂಜಿನಿಯರ್ಗಳಿಂದ ಸಲಹೆ ಪಡೆಯುತ್ತಾರೆ. ಇದರಿಂದ ಈ ಮನೆಗೆ ಯಾವ ಪ್ರಯೋಜನವಿದೆ? ಈ ಪ್ರಶ್ನೆಗೆ ಸಂಬಂಧಪಟ್ಟಂತ ಆಯ್ಕೆಗಳು ಹೀಗಿದೆ. ಆಯ್ಕೆ ಎ ಚಿಕ್ಕದಾದ ಹೊರಾಂಗಣ, ಆಯ್ಕೆ ಬಿ ಕಟ್ಟುನಿಟ್ಟಾದ ಸುರಕ್ಷತೆ, ಆಯ್ಕೆ ಸಿ ಚಿಕ್ಕ ಮಹಡಿಯ ಯೋಜನೆ, ಆಯ್ಕೆ ಡಿ ಕಡಿಮೆ ಶೇಖರಣಾ ಜಾಗಗಳು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಕಟ್ಟುನಿಟ್ಟಾದ ಸುರಕ್ಷತೆ. ಈ ರೀತಿಯ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದೆಂದು ಈಗ ನೋಡೋಣ. ಈ ಪ್ರಶ್ನೆ ಏನನ್ನು ಪರೀಕ್ಷಿಸುತ್ತದೆ ಎಂದು ಅರ್ಥ ಮಾಡಿಕೊಳ್ಳೋಣ. ಈ ಪ್ರಶ್ನೆಯ ಉದ್ದೇಶ
ಮನೆ ನಿರ್ಮಿಸುವಾಗ ಅನುಸರಿಸಬೇಕಾದ ಸುರಕ್ಷತಾ ಕ್ರಮಗಳ ಜ್ಞಾನವನ್ನು ಮತ್ತು ತಿಳುವಳಿಕೆಯನ್ನು ಪರೀಕ್ಷಿಸುವುದು. ಹಾಗಾಗಿ ಈ ಪ್ರಶ್ನೆಯು ಸುರಕ್ಷತಾ ಕ್ರಮಗಳೊಂದಿಗೆ ಮನೆಯ ನಿರ್ಮಾಣದ ಪರಿಕಲ್ಪನೆಯನ್ನು ಒಳಗೊಂಡಿದೆ. ಈ ಪ್ರಶ್ನೆಯನ್ನು ಉತ್ತರಿಸಲು ವಿದ್ಯಾರ್ಥಿಗಳು ಸದೃಢ ಮನೆಯನ್ನು ನಿರ್ಮಿಸಲು ಅಗತ್ಯವಿರುವ ವಸ್ತುಗಳನ್ನು ಗುರುತಿಸಬೇಕಾಗುತ್ತದೆ. ಹಾಗಾಗಿ ಈ ಪ್ರಶ್ನೆಯನ್ನು ಕೇಳುವ ಮೂಲಕ ವಿದ್ಯಾರ್ಥಿಗಳ ವೀಕ್ಷಣೆ ಮತ್ತು ಗುರುತಿಸುವಿಕೆಯ ಕೌಶಲ್ಯಗಳನ್ನು ಪರೀಕ್ಷಿಸಲಾಗುತ್ತದೆ. ಈ ಪ್ರಶ್ನೆಯನ್ನು ಉತ್ತರಿಸಲು ಪಾಲಿಸಬೇಕಾದ ಹಂತಗಳನ್ನು ನೋಡೋಣವೇ. ಇಲ್ಲಿ ಮೊದಲು ಎರಡು ಚಿತ್ರಗಳನ್ನು ಪರೀಕ್ಷಿಸಿ ಅವುಗಳ ನಡುವಿನ ವ್ಯತ್ಯಾಸಗಳನ್ನು ಗುರುತಿಸಬೇಕು. ನಂತರ ಮನೆ ನಿರ್ಮಿಸಲು ಬಳಸಿರುವ ವಸ್ತುಗಳನ್ನು ಗುರುತಿಸಿ ಅವುಗಳ ಅನುಕೂಲ ಮತ್ತು ಅನಾನುಕೂಲಗಳನ್ನು ಪಟ್ಟಿ ಮಾಡಬೇಕು. ಈಗ ಎರಡೂ ಮನೆಗಳ ರಚನೆಯನ್ನು ಗಮನಿಸಿ ಆ ರಚನೆಯ ಅನುಕೂಲ ಮತ್ತು ಅನಾನುಕೂಲಗಳನ್ನು ಪಟ್ಟಿ ಮಾಡಬೇಕು. ನಂತರ ಎರಡೂ ಮನೆಗಳಲ್ಲಿ ಬಳಸುವ ವಸ್ತುಗಳ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಹೋಲಿಕೆ ಮಾಡಿ ಮನೆ ಸದೃಢವಾಗಿರಲು ಯಾವ ವಸ್ತುಗಳು ಸಹಾಯಕವಾಗಿದೆ ಎಂದು ಗುರುತಿಸಬೇಕು. ಈಗ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ಆರಿಸಬೇಕು. ಈ ರೀತಿಯ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದೆಂದು ನೋಡೋಣವೇ. ಮೊದಲಿಗೆ ಮನೆಯ ನಿರ್ಮಾಣದಲ್ಲಿ ಬಳಸುವ ವಸ್ತುಗಳು ಮತ್ತು ಮನೆಯ ರಚನೆಗೆ ಸಂಬಂಧಿಸಿದಂತೆ ತಮ್ಮ ಸುತ್ತಮುತ್ತಲಿನ ಕಟ್ಟಡಗಳಲ್ಲಿನ ವ್ಯತ್ಯಾಸಗಳನ್ನು ಗುರುತಿಸಲು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಬೇಕು. ನಂತರ ವಿವಿಧ ಕಟ್ಟಡಗಳ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ವಿಶ್ಲೇಷಿಸಲು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಬೇಕು. ಈಗ ನೀಡಿರುವ ಆಯ್ಕೆಗಳನ್ನು ವಿಶ್ಲೇಷಿಸಿ ಸರಿಯಾದ ಉತ್ತರವನ್ನು ಗುರುತಿಸಲು ವಿದ್ಯಾರ್ಥಿಗಳಿಗೆ ಸೂಚನೆಗಳನ್ನು ನೀಡಬೇಕು. ಈ ರೀತಿಯ ಹೆಚ್ಚು ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳಿಗೆ ಅಂತಹ ಕಟ್ಟಡಗಳ ಹೆಚ್ಚು ಉದಾಹರಣೆಗಳನ್ನು ನೀಡಿ ಕಟ್ಟಡಗಳ ವಿನ್ಯಾಸ ಮತ್ತು ಅದರ ಅವಶ್ಯಕತೆಗಳನ್ನು ಅರ್ಥ ಮಾಡಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿರಿ. ವಸತಿ ಥೀಮ್ಗೆ ಸಂಬಂಧಿಸಿದಂತೆ ಈ ರೀತಿಯ ಹಲವು ಪ್ರಶ್ನೆಗಳನ್ನು ಅಭ್ಯಾಸ ಪುಸ್ತಕದಲ್ಲಿ ನೀಡಲಾಗಿದೆ. ಈ ಪ್ರಶ್ನೆಗಳ ಕುರಿತು ಯಾವುದೇ ಸಂದೇಹಗಳಿದ್ದಲ್ಲಿ ಟೀಚೋಪಿಯಾ ಆಪ್ನಲ್ಲಿ ಅಪ್ಲೋಡ್ ಮಾಡಲಾಗಿರುವ ಸೊಲ್ಯೂಷನ್ ಡಾಕ್ಯುಮೆಂಟ್ ಅನ್ನು ಉಪಯೋಗಿಸಬಹುದು. ಹಾಗೆ ಈ ರೀತಿಯ ಹಾಟ್ಸ್ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸಲು ಸಹಾಯವಾಗುವಂತೆ ಹಲವು ಚಟುವಟಿಕೆಗಳನ್ನು ಒಳಗೊಂಡಿರುವ ಅಭ್ಯಾಸ ಹಾಳೆಗಳು, ಪಾಠ ಯೋಜನೆಗಳು, ಯೋಜನೆ ಆಧಾರಿತ ಕಲಿಕೆಯ ಮಾಡ್ಯೂಲ್ಗಳು ಮತ್ತು ವಿಡಿಯೋಗಳು ಸಹ ಟೀಚೋಪಿಯಾ ಆಪ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಟೀಚೋಪಿಯಾ ಆಪ್ನ ಲಿಂಕ್ ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಧನ್ಯವಾದಗಳು.